ಮಂತ್ರ ತಪ್ಪಿ ಹೋಗೋದು, ಕ್ಲ್ಯಾಶ್ ಆಗೋದೇ ಇಲ್ಲ. ಹಾಗಿದೆ ನಮ್ಮ ಪೂಜೆ ಹಣೆ ಬರೋಕ್ಕೆ. ಅವರಿಗೆ ಅವ್ರ ಪೂಜೆ ಏನೋ, ಅವರು ಕೊಲ್ತಾ ಇದ್ದಾರೆ ಶತ್ರುವನ್ನು. ಅದು ಹೆಂಡತಿಯನ್ನು ಕೆಣಕಿದ್ದಾನೆ. ಇಷ್ಟೆಲ್ಲ ಕೋಪ ಇರುವಾಗ ದೇವರು ಮಂತ್ರ ಫ್ಲ್ಯಾಶ್ ಆಗಬೇಕಂದ್ರೆ ಇಂಥ ಅವ್ರಿ ಭೀಮಸೇನ ದೇವರು. ನಮಗೆ ಪೂಜೆ ಕೂತ್ಕೊಂಡಾಗಲೇ ಎಲ್ಲ ಮರ್ತು ಹೋಗೋದು ಜಾಸ್ತಿ, ಅವ್ರಿಗೆ ಹಾಗಲ್ಲ. ರಣರಂಗದಲ್ಲಿ ದೇವರು ನೆನಪಾಗಿ ಮಂತ್ರ ಎಲ್ಲ ಫ್ಲ್ಯಾಶ್ ಆಗ್ತಾ ಇದೆ. ಇದು ವಿಚಿತ್ರ ಹೌದಲ್ಲೋ. ಯಾರಿಗಾದರೂ ತನ್ನ ಹೆಂಡತಿಯನ್ನು ಕೆಣಕಿದಾಗ ಅವರು ನಿಗ್ರಹ ಮಾಡುವ ಸಂದರ್ಭದಲ್ಲಿ ಯಾರಿಗಾದರೂ ಮಂತ್ರ ತಂತ್ರ ಎಲ್ಲ ಗೊತ್ತಾಗುತ್ತೆ? ಸ್ವಲ್ಪ ನೀವು ಹೇಳಿ, ಯಾರಿಗಾದರೂ ಗೊತ್ತಾಗುತ್ತೆ? ಇದು ರೆಕಾರ್ಡ್ ಇದೆ. ತನ್ನ ಹೆಣಕಿರಿ ಕೆಣಕಿದ್ದು ಇಷ್ಟು ಮಾಡಿಕೊಂಡು ಅವನು ನಿಗ್ರಹ ಮಾಡುವಾಗ ಕೋಪದ ಬರದಲ್ಲಿ ಎಲ್ಲ ಇದ್ದದ್ದೆಲ್ಲ ಮರ್ತೋಗಿಬಿಡುತ್ತೆ, ಫ್ಲ್ಯಾಶ್ ಆಗೋದಿಲ್ಲ. ಇವ್ರಿಗೆ ಇದ್ದಕ್ಕಿದ್ದಾಗ ಫ್ಲ್ಯಾಶ್ ಆಗ್ತಾ ಇದೆ. ಅಂದರೆ ಅರ್ಥ ಏನು? ಪ್ರತಿಯೊಂದನ್ನು ಕೂಡ ಪರಮಾತ್ಮನ ಆರಾಧನೆಯಿಂದ ಮಾಡಿದ್ದರಿಂದಾಗಿ ಅವರಿಗೆ ಮಂತ್ರ ಇದ್ದಕ್ಕಿದ್ದಾಗೆ ಫ್ಲ್ಯಾಶ್ ಆಯ್ತದೆ. ಕೋಪದ ಬರದಲ್ಲಿ ಎಂಥ ಕೋಪ ನೋಡಿ, ಅದಕ್ಕೆ ಹೇಳಿದ್ದು ನಮ್ಮ ಕೋಪ ಎಲ್ಲ ಕೆಟ್ಟ ಕೋಪ. ಯಾಕೆಂದರೆ ಎಲ್ಲ ಮರ್ತು ಹೋಗಿಬಿಡುತ್ತೆ, ದೇವರು ಮರೆಸ್ತಾ ಎಲ್ಲ ಮರ್ತು ಹೋಗುತ್ತೆ. ಇದು ಆಗಲ್ಲ, ಇದು ಮಂತ್ರ ಫ್ಲ್ಯಾಶ್ ಆಗ್ತಾ ಇದೆ ಇವರಿಗೆ ಇದ್ದಕ್ಕಿದ್ದಾಗ. ಆ ನರಸಿಂಹ ದೇವರ ಅನುಗ್ರಹ ಮಾಡಿ ನರಸಿಂಹ ದೇವರನ್ನು ಕೊಂಡಾಡ್ತಕ್ಕಂಥ ಮಂತ್ರ ಫ್ಲ್ಯಾಶ್ ಆಯ್ತಂತೆ, ಅವರು ಇದ್ದಕ್ಕಿದ್ದಾಗೆ ಹೊಡೆದು ಬಿಡ್ತಂತೆ. ಆಯಿತಾ? ಇದು ವರ್ಲ್ಡ್ ರೆಕಾರ್ಡ್, ಇದು ವರ್ಲ್ಡ್ ರೆಕಾರ್ಡ್. ಈ ಸ್ಮರಣ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರ ಫ್ಲ್ಯಾಶ್ ಆಗಿಬಿಡ್ತು ಇದ್ದಕ್ಕಿದ್ದ ಹೊಡೆದು ಬಿಡ್ತಂತೆ. ಹೊಡಿತದ ಯಾರಿಗಾದರೂ? ಅದಕ್ಕೆ ಹೇಳಿದ್ದು ಪೂರ್ಣ ಪ್ರಜ್ಞ ಅಂತ. ಭೀಮಸೇನ ದೇವರಿಗೆ ಅಂಥ ದುಷ್ಟ ಶತ್ರು ನಿಗ್ರಹ ಮಾಡುವ ಸಂದರ್ಭದಲ್ಲಿ ಕೂಡ ಕೋಪದ ಬರದಲ್ಲಿಯೂ ಕೂಡ ಪ್ರಜ್ಞೆ ಹೋಗಿಲ್ಲ, ಪೂರ್ಣ ಪ್ರಜ್ಞ. ಕೋಪ ಬಂದರೆ ಏನಾಗತ್ತೆ ಹೇಳಿ ಲೋಕದಲ್ಲೇ? ಕೋಪ ಬಂದರೆ ಏನಾಗತ್ತೆ ಹೇಳಿ? ಮನುಷ್ಯನಿಗೆ ವಿವೇಕೇ ಹೊರಟು ಹೋಗಿಬಿಡುತ್ತೆ. ಅವನು ಎಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗೋದಿಲ್ಲ, ಏನೇನೋ ಅನ್ಯಾಯ ಮಾಡಿಬಿಡ್ತಾನೆ. ಇಲ್ಲ, ಹಾಗಲ್ಲ. ಕೋಪ ಜಾಸ್ತಿ ಆದ ಭರದಲ್ಲಿಯೂ ಕೂಡ ದೇವರ ಮಂತ್ರ ಫ್ಲ್ಯಾಶ್ ಆಯಿತು. ಕೋಪದ ಭರದಲ್ಲಿಯೂ ಕೂಡ ಅವರ ಪ್ರಜ್ಞೆಗೆ ಯಾವ ತೊಂದರೆಯೂ ಬರಲಿಲ್ಲ, ಪೂರ್ಣ ಪ್ರಜ್ಞ. ಏನು ಮಾಡಿದ್ರು? ಎಸ್ತೇ ಮನ್ಯೋ ವೀರಧ್ವಜ ಸಹಾಯಕ ಸಹ ಓಜ ಪುಷ್ಯತೆ ವಿಶ್ವ ಮಾನುಷಕ ಮೃಗನ್ನ ಭೀಮ ಉಪಹತ್ಮ ಮುಗ್ರಂ ಮೃಡಾಜಾರಿತ್ರೇ ರುದ್ರಕ್ತವಾನೋ ನಿಂತೆ ಹಂತನಿವಪಂತುತೇನಾ ಅಂತ. ಈ ರೀತಿಯಾಗಿ ನರಸಿಂಹ ಸೂತ್ರವನ್ನು ಸೂಕ್ತವನ್ನು ಕಂಡುಹಿಡಿದು ಅವರನ್ನು ಸ್ಮರಣೆ ಮಾಡ್ತಾ ಈ ಶೋಣಿತಾಖ್ಯಂ, ಆ ನರಸಿಂಹ ದೇವರಿಗೆ ಈ ಪಾಪಿಯ ರಕ್ತ, ನಾನು ಸಂಹಾರ ಮಾಡಿದ ಈ ಪಾಪಿಯ ರಕ್ತವೇ ಈ ಯುದ್ಧ ಎಂಬ ಸೋಮ ಯಾಗದಲ್ಲಿ ಇದು ಸೋಮರಸ ಅಂತ ಕೃಷ್ಣಾರ್ಪಣ ಮಸ್ತು ಅಂತ ಅರ್ಪಣೆ ಮಾಡಿದರು. ಸೋಮಬದ್ಯ ಅರಿವಕ್ಷ ಹೇತಿ ಸಾಮ್ನಾ ಗದಯ ವಿಭಿಂದನ್. ಅಲ್ಲಿ ಒಂದು ಮಾತಿದೆ, ಆ ಶತ್ರು ದುಶಾಸನನ ವಕ್ಷಸ್ಥಳವನ್ನು ಗದೆಯಿಂದ ವಿಭಿಂದನ್ ಗದಾ ಪ್ರಹಾರ ಮಾಡಿ ಸೀಳಿದ್ದಾರೆ, ಅಲ್ಲಿ ರಕ್ತ ಚಿಮ್ಮಿದೆ. ಅದನ್ನು ಪರಮಾತ್ಮನಿಗೆ ಇಹ ಎಂಬ ಸಾಮವನ್ನು ಹೇಳ್ತಾ ಏನು ಮಾಡಿದರು? ಇಹ ಅಂತಂದು ಯಾರಿಗೆ ಗೊತ್ತಾಗಲ್ಲ, ಇಹ ಎಂಬ ಸಾಮವನ್ನು ಹೇಳಿ ಅದನ್ನು ಕೃಷ್ಣನಿಗೆ ನರಸಿಂಹದೇವರಿಗೆ ಅರ್ಪಣೆ ಮಾಡಿದರು ಅಂತುಂಟು. ಅಲ್ಲಿ ಇಹ ಅಂದರೆ ಸಾಮದಲ್ಲಿ ಅನೇಕ ಪ್ರಭೇದ ಇದೆ. ಕೇಳಿ, ಸಾಮ ಅಂದರೆ ಯಾವುದು ಗೊತ್ತುಂಟ? ಸ್ತೋಭಾಕ್ಷರ ಅಂದರೆ ಸಾಮಗಾನ ಮಾಡುವಾಗ ಅಕ್ಷರ ಅಕ್ಷರ ಬಳಸಲಿಕ್ಕುಂಟು, ಅದು ಸ್ತೋಭಾಕ್ಷರ ಅಂತ ಕರೀತಾರೆ. ಒಟ್ಟಿಗೆ 12 13 ಸ್ತೋಭಾಕ್ಷರ ಇದೆ. ಹಾವು ಆ ಹಾಯಿ ಅತ ಇಹ ಉ ಏ ಔ ಹೋಯಿ ಹಿಂ ಸ್ವರಹ ಯಾಯ ವಿರಾಟ್ ಹುಪ್. ಒಟ್ಟಿಗೆ 12 13 ಸಾಮ ಗಾನದಲ್ಲಿ ಬರ್ತಕ್ಕಂಥ ಸ್ತೋಭಾಕ್ಷರಗಳು. ಅರ್ಥ ಆಯ್ತಾ? ಅದರಲ್ಲಿ ಸ್ತೋಭಾಕ್ಷರದಲ್ಲಿ ಇಹ ಅಂತ ಸಾಮ ಹೇಳಿದ್ರು ಅಂತ, ಅದು ಸಾಮದ ಒಂದು ಸ್ತೋಭಾಕ್ಷರ ಇಹ ಎಂದು. ಆ ಇಹ ಎಂಬ ಸ್ತೋಭಾಕ್ಷರಕ್ಕೆ ಏನರ್ಥ? ಸರ್ವ ಸಾಮೀಪ್ಯತೋ ವಿಷ್ಣು ಏತಿ ಕಥಿತ ಸದಾ. ಪ್ರತಿಯೊಬ್ಬರಿಗೂ ಸಮೀಪದಲ್ಲಿ ಅಂತರ್ಯಾಮಿಯಾಗಿರ್ತಾನೋ ಅಂತ ಭಗವಂತನನ್ನು ಏನಿದು ಏನಂತ ಕರೀತಾರೆ? ಇಹ ಅಂತ ಕರೀತಾರೆ. ಅದು ಸಾಮದ ಸ್ತೋಭಾಕ್ಷರ. ಆ ಸಾಮಗಾನ ಮಾಡುವ ಸಂದರ್ಭದಲ್ಲಿ ಸಾಮದ ಸ್ತೋಭಾಕ್ಷರ ಒಂದು ಇಹ ಅಂದರೆ ಏನರ್ಥ? ಇಹ ನನ್ನ ಅಂತರ್ಯಾಮಿಯಾಗಿ ನನಗೆ ನಿಯಾಮಕನಾಗಿ ಆಯಾವ ದುಷ್ಟರು ನನ್ನ ಮೂಲಕ ಭಗವಂತ ಕೊಲಿಸಿದ್ದಾನೆ ಅಂತ ನನ್ನ ಅಂತರ್ಯಾಮಿಯಾದ ಭಗವದ್ ರೂಪಕ್ಕೆ ಆ ಭಗವಂತ ರೂಪವನ್ನು ಅನುಸರಿಸ್ತಾ ಅನುಸಂಧಾನ ಮಾಡ್ತಾ ಆ ರಕ್ತವನ್ನು ಏನು ಸೋಮರಸ ರೂಪದಲ್ಲಿ ಆ ಭಗವಂತನಿಗೆ ಅರ್ಪಣೆ. ಇಹ ನನ್ನ ಒಳಗಡೆ ಇದ್ದಾನೆ. ಸರ್ವ ಸಾಮೀಪ್ಯತೋ ವಿಷ್ಣು ಇಹೇತಿ ಕಥಿತಃ. ಸರ್ವ ಸಮೀಪದಲ್ಲಿ ಇರ್ತಾನೆ. ಅದು ಸಾಮದ ಸೋಭಾಕ್ಷರ 13 ಒಂದು ಇದು ಮಾಡಿದ್ದಂತ. ಅರ್ಥ ಆಯ್ತಾ? ಹುಪ್ ಹುಪ್ ಅಂತ ಒಂದು ಮತ್ತಿದೆ ಇಲ್ಲಿ ಅಂತ. ಇದಾಯ್ತಾ? ಆ ಪರಮಾತ್ಮನ ನೆನೆದಿಟ್ಟಿದ್ದಾರೆ ಅಂತ ಇಟ್ಕೊಳ್ಬೇಕು. ಗೊತ್ತಾಯ್ತಾ? ಇಷ್ಟು ಹೇಳಿ ವಾಚ ವಾಚಂ ಪುರುಡ ಪ್ರವೀರ ಸತ್ಯಾಂ ಪ್ರತಿಜ್ಞಾಂ ಲೋಕ ಮಧ್ಯೆ ವಿದಾಯ. ಎಲ್ಲರೂ ನೋಡ್ತಾ ಇರುವ ಸಂದರ್ಭದಲ್ಲಿ ನಿನ್ನ ವಕ್ಷಸ್ಥಳವನ್ನು ಬಗಲು ರಕ್ತ ಕುಡಿತೇನೆ ಅಂತ ತನ್ನ ಪ್ರತಿಜ್ಞೆ ಏನು ಮಾಡಿದ್ದ ಮಾಡಿದ್ದಾನೋ ಇಲ್ಲೋ? ಆ ಪ್ರತಿಜ್ಞೆಯನ್ನು ಏನು ಮಾಡಿದ? ದುಶ್ಯಾಸನ ಸ್ಯಾಸ್ಯ ವಿದಾರ್ಯ ಪಕ್ಷ ಪಿಮಾಭಿರಕ್ತಂ ಜಗತ ಸಮಕ್ಷಂ. ಎಲ್ಲರೂ ನೋಡ್ತಾ
ಬರ್ತಾ ಇರುವಾಗಲೂ ರಕ್ತಗಳಿದೆ. ಯಾರು ಬಿಡಿಸ್ಕೊಂಡು ಬರ್ತಾರೆ ಅಂದ್ರೆ ಎಲ್ಲರೂ ನೋಡ್ತಾ ಇರೋ ಯಾರು ಎಲ್ಲರೂ ಕೇರ್ಲೆಸ್ ನೋಡ್ತಾ ಇರೋರು ಕುಡಿತಾರೆ, ಅವರು ಕೇರ್ಲೆಸ್ ಮಾಡಿ ನಾ ಕುಡಿತೇನೆ ಅಂತ. ನೀವು ಕೇರ್ಲೆಸ್ ಮಾಡಿಯೇ ಕುಡಿತಾರೆ, ಏನು ಎಲ್ಲದನ್ನು ಧಿಕ್ಕರಿಸಿ ನಾನು ಕುಡಿತೇನೆ ಅಂತ ಹೇಳಿದ ಪ್ರತಿಜ್ಞೆಯನ್ನು ಸತ್ಯ ಮಾಡಿದ. ಆವಾಗ ಸತ್ಯ ಯಾ ಪತಯ ತಾ ಅಪತಯೋ ಹಿ ಜಾತ ಯಾ ಸಾ ಪತಿ ಸಾ ಸಪತಿಶ್ಚ ಜಾತ. ಏನು ಹೇಳ್ತಾ ಇದ್ದಾರೆ, ದೇವರ ಶಕ್ತಿ ಅಂತದ್ದು ನೋಡಿ, ಪರಮಸ್ಯ ಶಕ್ತಿ, ಪರಮನಾಗಿರ್ತಕ್ಕಂಥ ಆ ಪರಮಾತ್ಮನ ಶಕ್ತಿ ಹೇಗಿದೆ ನೋಡಿ, ಅಥವಾ ಪರಮನಾದ ಕೊನೆಗೆ ಆ ಪರಮಾತ್ಮನ ಶಕ್ತಿಯಿಂದ ಉಪೋದ್ಬಲಿತ ಅಂತ ಪರಮಸ್ಯ ಜೀವೋತ್ತಮಸ್ಯ ಮಾ ನನ್ನ ಶಕ್ತಿ ಏನನ್ನು ನೋಡ್ರಿ. ಮೊದಲು ದೇವರ ಶಕ್ತಿ ಏನು ಹೇಳ್ತಾರೆ, ಯಾಹ ಸಪತಯ ತಾ ಅಪತಯೋ ಜಾತ. ಯಾರೆಲ್ಲ ಸಪತ್ನೀಕರಾಗಿದ್ದರು, ಸ್ತ್ರೀಯರು ಪತಿಸಹಿತರಾಗಿದ್ದರು, ಸಧವರಾಗಿದ್ದರು, ಗಂಡ ಉಳ್ಳವರಾಗಿದ್ದರು, ಯಾವ ಹೆಂಗಸರು ಅವರೆಲ್ಲರ ಅಪತಯೋ ಜಾತ. ಈಗ ಅವರ ಅವಸ್ಥೆ ಏನಾಯಿತು, ಯಾರೆಲ್ಲ ಗಂಡಂದಿರನ್ನು ಹೊಡೆದಿದ್ರೋ ಆ ಸ್ತ್ರೀಯರೆಲ್ಲರೂ ಇವತ್ತು ಏನಾದರೂ ಅಪತಯೋ ಹಿ ಜಾತ, ಗಂಡ ಕಳ್ಕೊಂಡ್ರು. ಇವನ ಹೆಂಡತಿ ದುಶ್ಯಾಸನ ಹೆಂಡತಿ ಗಂಡ ಒಳ್ಳೆಯವಳಾಗಿದ್ದು ಈಗ ಏನಾಯಿತು, ಗಂಡ ಸತ್ತ. ಯಾರು ಸಧವರಾಗಿದ್ರು ಅಂದರೆ ಸಧವರಂದ್ರೆ ಏನಂತ, ಪತಿಯಿಂದ ಕೂಡಿದ್ರೋ ಪತಿ ಸಹಿತರಾಗಿದ್ರೋ ಅವರೆಲ್ಲ ಇವತ್ತೇನಾದರೂ ಅಪತಿಗಳಾದರು, ಪತಿಯನ್ನು ಕಳ್ಕೊಂಡು ವೈಧವ್ಯದಕ್ಕೊಂದು ಒದ್ದಾಡ್ತಾ ಇದ್ದಾರೆ. ಸುಮಾಂಗಲಿಯರೆಲ್ಲ ಪತಿಯನ್ನು ಹೊಂದಿದವರೆಲ್ಲ ಇವತ್ತು ವಿಧವೆಯರಾಗಿ ದುಃಖ ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾ ಸಾ ಅಪತಿ ಸಾ ಸಪತಿಶ್ಚ ಜಾತ. ಯಾ ಸಾ ಸಾ ಸಾರೋತ್ವಾತ್ ಸಾ ಇತ್ಯುಕ್ತ ಸರಸ್ವತಿ ಭಾರತಿ, ಭಾರತಿ ಇದ್ದಾಳಲ್ಲ ಅವಳು ಅಪತಿ. ಇವನು ಮೊದಲೇ ಮಾಡಿದ ಅಪತಿರಿ ಹೆಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ. ನಿನಗೆ ಗಂಡ ಇಲ್ಲ, ಗಂಡ ಇಲ್ಲ, ಅದರಿಂದಾಗಿ ನೀನು ದುರ್ಯೋಧನ ಮನೆಗೆ ಹೋಗು ಅಂತ ಹೇಳಿದ ಕರ್ಣಾದಿಗಳು. ಅಲ್ಲ ಹೇಳಿದ್ದಾರೆ, ಇಂಥ ಮಾತನಾಡಿದ್ದಾರೆ, ಅಪತರಿ ಹೆಸಿ ಕಲ್ಯಾಣಿ ನಿನಗೆ ಗಂಡ ಇಲ್ಲ, ಎಲ್ಲ ಕಳ್ಕೊಂಡಿದ್ದೀನಿ, ನಿನಗೆ ದುರ್ಯೋಧನ ಗತಿ ಹೋಗು ಅಂತ ಹೇಳಿದ ಆ ಮಾತನ್ನು. ಅದಕ್ಕೀಗ ಹೇಳ್ತಾರೆ, ಯಾರು ಪತಿ ಇಲ್ಲದಂತಳಾಗಿದ್ದೋ ಇವಾಗ ನಿಜವಾಗಿ ಸಪತಿಶ್ಚ ಜಾತ, ಅವಳು ನಿಜವಾಗಿ ಪತಿಯನ್ನು ಪಡೆದವಳಾಗಿದ್ದು. ಯಾಕೆಂದರೆ ಪತಿ ಇದ್ದರೂ ಉಪಯೋಗ ಇಲ್ಲ, ಪತಿ ಕೆಲಸ ಮಾಡಬೇಕು ಅವನಿದ್ದ ಹಾಗೆ. ಸಪತಿಶ್ಚ ಅವಳಿಗೆ ಅವಳಿಗೆ ಪತಿ ಉಳ್ಳೋ ಇಲ್ಲೋ ಅಂತ ತೋರಿಸಿದ. ಪತಿ ಇದ್ದಾಳೋ ಅವಳಿಗೆ ಇದೆಯೋ ಇಲ್ಲೋ ಅಂತ ಇವತ್ತು ಗೊತ್ತಾಯಿತು ನನ್ನಿಂದಾಗಿ. ಅವಳು ಸಪತಿ ನನ್ನಂತ ಅವನನ್ನು ಕೈ ಹಿಡಿದಳು, ನಾನು ಪ್ರತಿಜ್ಞೆ ಮಾಡಿದ್ರನ್ನ ಕೆಲಸವನ್ನು ಮಾಡಿದ್ದಾನೆ, ಅದರಿಂದಾಗಿ ಅವಳಿಗೆ ಗಂಡ ಇದ್ದಾಳೆ ಇಲ್ಲಂತ ಹೇಳೋ ಆಗಿಲ್ಲ. ಆ ಹೆಂಡತಿ ಪ್ರತಿಜ್ಞೆ ಹೆಂಡತಿ ಮಾಡಿದ್ದು ಏನಂತ ಎಂತ ದುಶ್ಯಾಸನ ಮಂತ್ ಅಂತ ಹೇಳಿದಲ್ಲ ಭೀಮಂ ಅಂತ ಏನಿದೆ ಮೊದಲಿಂದ ಏನು ಭೀಮಂ ದುರ್ಯೋಧನಂ ದುಶ್ಯಾಸನ ಮಂತ ಅಂತುಂಟ ಇಲ್ಲ ದುಶ್ಯಾಸನ ಅಂತ ಭೀಮ ದುರ್ಯೋಧನಂ ಅಂತ ಕರ್ಣಂ ಅಂತ ಧನಂಜಯ ಶಕುನಿಂತ ಕ್ಷಕಿತವಂ ಸಹದೇವೋ ವದಿಷ್ಯ. ಅಷ್ಟೇ ಉಂಟು, ದುಶ್ಯಾಸನ ಮಂತ ಅಂತಿಲ್ಲಲ್ಲಿ, ದುಶ್ಯಾಸನ ಅಂತಂತಿಲ್ಲ. ದುಶ್ಯಾಸನ ಪ್ರತಿಜ್ಞೆ ಮಾಡಿದಂತೆ ಮಾಡಿದರೆ ಗಂಡ ತನ್ನ ಕೆಣಕಿದಂಥವನನ್ನು ಕೊಂದವನಾದ್ರಿಂದಾಗಿ ಈಗ ನಿಜವಾಗಿ ಅವಳು ಏನಾದ್ಲು, ಪತಿ ಉಳ್ಳವಳೇ ಆದ್ಲು. ಪಶ್ಯಂತು ಚಿತ್ತಾಂಬರಮಸ್ಯ ಶಕ್ತಿಂ ಏ ವೈತಿಲ ಷಂಡತಿಲ ಬಭುಹು. ಏನೋ ಮೊದಲೆಲ್ಲ ನಮ್ಮನ್ನು ನೀ ಷಂಡತಿಲ ಅಂತ ಹೇಳಿದ್ದ ಆ ದುಶ್ಯಾಸನ, ಇವರೆಲ್ಲ ಷಂಡತಿಲರು, ಜೊಳ್ಳು, ಏನು ಎಣ್ಣೆ ಗಿಣ್ಣೆ ಹಿಂಡಿಗೆಲ್ಲ ಯಾವುದಕ್ಕೂ ನಾಲಾಯಿಕ್ ಅಂತ ಬೈದಿದ್ದು ನಮ್ಮನ್ನು, ಸತ್ವಹೀನರು ಅಂತ. ಅವರೆಲ್ಲ ಏನಾದ್ರೆ ಇವತ್ತು ತಿಲಾಹ ಏ ವೈ ತಿಲ ಷಂಡತಿಲ, ಅವ್ರು ನಾವು ತಿಲರು, ನಿಮ್ಮೆಲ್ಲ ಷಂಡತಿಲರು, ನಪುಂಸಕರು, ಸತ್ವಹೀನರು. ಎಣ್ಣೆ ಮಾಡಲಿಕ್ಕೆ ಬಾರ್ದಿದ್ದದ್ದು ತಿಲದಂತೆ, ಹಿಂಡಿಯೂ ಇಲ್ಲ ಎಣ್ಣೆಯೂ ಇಲ್ಲ ಏನೂ ಇಲ್ಲ ಅಂತ ನಿಸ್ಸತ್ವ ತಿಲ ಅಂತ ನಮ್ಮನ್ನು ಬೈದಿದ್ರಲ್ಲ ಅವರಲ್ಲಿ, ನಾವು ತಿಲ, ನಮ್ಮಲ್ಲಿ ಸತ್ವ ಇದೆ ಅಂತ ದುಶಾಸನ ಹೇಳಿದ್ದ. ಏ ವೈ ತಿಲಾಹ, ತಾವು ತಿಲಾ ತಿಲ ಅಂತ ಅಂದ್ಕೊಂಡವರು ಇವನ ಇವತ್ತೇನಾದರೂ ಷಂಡ ತಿಲಾಭು, ನಿಸ್ಸತ್ವ ಸತ್ವಹೀನರಾದರು ಅವರು, ಸತ್ವ ಇಲ್ಲದ ತಿಲ ಸಮಾನರಾದರು, ಜೊಳ್ಳು ತಿಲ. ಏನಂಗೃಹೀತಂ ಮಯಾಗಿ ದಿಹ ಕಶ್ಚಿತ್ ಪಮಾನ್ ಮೋಚಯಿತ ಸ್ವವೀರ್ಯಾತ್. ಈಗ ನಾನು ಹಿಡ್ಕೊಂಡಿದ್ದೇನೆ, ಯಾರು ಬೇಕಾದರೂ ತನ್ನ ಪರಾಕ್ರಮವನ್ನು ತೋರಿಸಿ ತನ್ನಿಂದ ಬಿಡಿಸ್ಕೊಂಡು ಹೋಗಲಿ. ತಾತೆ ಪುಮಾನ್ ಪೌರುಷತ್ವ ಇದ್ದರು, ಗಂಡುತನ ಇದ್ದರೆ ಬಿಡಿಸ್ಕೊಂಡು ಹೋಗಲಿ, ಗಂಡುತನ ಇದ್ದರೆ ಉಂಟಾ ಬಿಡಿಸ್ಕೊಂಡು. ಸವೀರ್ಯಾತ್ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಶರಣಾಗತರಾಗಿ ಬಿಡಿಸ್ಕೊಂಡು ಹೋಗೋದು ಬೇರೆ ಅಲ್ಲ, ತನ್ನ ಪರಾಕ್ರಮ ತೋರಿಸಿ ಯಾರಿಗೆ ಗಂಡುತನ ಇದೆ ಅವರೆಲ್ಲ ಬಿಡಿಸ್ಕೊಂಡು ಬರಲಿ ಅನ್ನೋದಿಲ್ಲ. ಯಾರಿಗಿದೆ ಗಂಡುತನ ಬಿಡಿಸ್ಕೊಂಡು ಬರ್ರಿ, ಬಿಡಿಸ್ರಿ, ಹೋಗಲಿ, ನನ್ನ ಕೈಯಲ್ಲಿ ಬಿಡಿಸ್ಕೊಂಡು ಹೋಗಲಿ. ಇತಿ ಪ್ರವಾಣ ಪ್ರರೇವರಕ್ತಂ ಪಪೌ ಮುಧ
ಸದಾಂದೇವರು ಯಥಾದೇವಿ ದೇವತೆಗಳು ಅಮೃತ ಪ್ರಾಶನ ಮಾಡಿದಂತೆ ಅವನ ರಕ್ತವನ್ನು ಕುಡಿದಂತೆ ತೋರಿಸಿದ್ದಾರೆ ಭೀಮಸೇನ ದೇವರು. ಪುರಶ್ಚ ಸಪ್ರಾಣ ಮಮಂ ವಿಸೃಜ್ಯ ನದನ್ ನನ್ನರ್ಥ ಅರಿಬಲೆ ನಿರಾಯುಧ. ಕೊನೆಗೆ ಏನು ಮಾಡಿದ್ರು, ಪ್ರಾಣ ಇನ್ನೂ ಹೋಗಿಲ್ಲ ಅವನದ್ದು, ಪ್ರಾಣ ಉಳ್ಕೊಂಡಿರುವಾಗಲೇನೆ ಅವನು ಬಿಟ್ಬಿಟ್ರಂತೆ. ಸಿಂಹರಾಜ ಮಾಡ್ತಾ ನರ್ತನ ಮಾಡ್ತಾ ಕೂತ್ಕೊಂಡ್ರಂತೆ ಶತ್ರುಗಳ ಎಲ್ಲರೂ. ಏನು ಯಾರು ಬೇಕಾದ್ರೆ ಅವನ ಮೇಲೆ ಆಯುಧ ಬಿಸಾಡ್ಬೋ, ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ ಖಳನಾಯಕರಾಗಿರ್ತಕ್ಕಂಥ ದುರ್ಯೋಧನ ತಮ್ಮ ಇಂಥ ಸ್ಥಿತಿ ಬಂದಾಗ ಯಾರು ಬೇಕಾದರೂ ಅವನನ್ನು ಕೋಪ ಉದ್ರಿಕ್ತರಾಗಿ ಏನು ಬೇಕಾದ್ರೂ ಮಾಡುವುದಿತ್ತು. ಆದರೆ ಅವನು ಆರಾಮವಾಗಿ ನಾಟಕ ಆಡ್ತಾ ಇದ್ದಾನೆ. ಅವನು ರಣರಂಗ ಸ್ಥಳವನ್ನು ಮಾಡ್ಕೊಂಡಂತೆ, ರಣರಂಗವನ್ನು ನಾಟ್ಯರಂಗ ಸ್ಥಳವನ್ನಾಗಿ ಮಾಡ್ಕೊಂಡ ಅಂತ ಹೇಳ್ತಾರೆ. ನರ್ತನ ಮಾಡ್ತಾ ಕೂತ್ಕೊಂಡಂತೆ ಏನು ಗೊತ್ತುಂಟ, ನಿರಾಯುಧ ಆಯುಧ ಬಿಸಾಡ್ಬಿಟ್ಟ. ಅವನಿಗೊಂದು ವಿನೋದದ ಅದು ಒಂದು ರಂಗಸ್ಥಳವಾಯಿತು. ಏನ್ರಿ ರಣರಂಗ ಆಗುವ ಬದಲು ಅದೇನು ಮಾಡಿದ, ನರ್ತನ ರಂಗಸ್ಥಳವನ್ನಾಗಿ ಮಾಡ್ಕೊಂಡ ಅಂತ ಹೇಳ್ತಾನೆ. ನಾಟ್ಯರಂಗಸ್ಥಳ ಹಾಗೆ ಮಾಡ್ಕೊಂಡಂತೆ. ಏನು ಮಾಡಿದ, ಆಯುಧ ಬಿಸಾಡ್ಬಿಟ್ಟ. ಪ್ರತ್ಯನರ್ತನ ಪುರ ಏಸ್ಮಾನ್ ಪುನರ್ ಗೌರೀತಿ ಗೌರೀತಿ ತಾನ್ ವಯಂ ಪ್ರತಿನೃತ್ಯಾಮಹ ಪುನರ್ ಗೌರೀತಿ ಗೌರೀತಿ. ಏನು ಮಾಡಿದ್ರು ನಮಗೆ, ಹಿಂದೆ ನಾವು ಕಾಡಿಗೆ ಹೋದಾಗ ಗೌಹು 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 ಅಂತ ಹೇಳಿ ಏನು ಮಾಡಿದರು, ನರ್ತನ ಮಾಡಿದರು ನಮಗೆ ತಮಾಷೆ ಮಾಡಲಿಕ್ಕೋಸ್ಕರ, ನಮಗೆ ಏನು ಮಾಡಬೇಕು ಕೆಡಕಲಿಕ್ಕೋಸ್ಕರ, ನಮಗೆ ಸಿಟ್ಟು ಬರಲಿಕ್ಕೋಸ್ಕರ, ನಮಗೆ ಅಪಮಾನ ಮಾಡಲಿಕ್ಕೋಸ್ಕರ ಗೌಹು ಗೌಹು ಗೌಹು. ನಾವೆಲ್ಲ ಹುಲಿ ಹುಲಿ, ಇವರೆಲ್ಲ ಗೌಗಳು, ಮನಕ್ಕೆ ಹೋಗ್ತಾ ಇದ್ದಾವೆ ಹುಲ್ ಮೇಯಲಿಕ್ಕೋಸ್ಕರ ಅಂತ ಈ ಭಾವದಿಂದ ಹೇಳಿದ್ರಲ್ವಾ. ಈಗ ನಾವು ತಾನು ವಯಂ ಪ್ರತಿನಿತ್ಯಾಮ ಪುನರ್ ಗೌರೀತಿ ಗೌರೀತಿ. ಈಗ ಯಾರು ಸಿಂಹ ಹುಲಿ ಯಾರು ಗೌ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ನಾವೀಗ ಗೌ 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 ದುರ್ಬಲರಾಗಿ ಸತ್ ಬಿದ್ದಿದೆ ಈ ಪ್ರಾಣಿ. ಇದು ಹಸು ದುರ್ಬಲ, ನಾನು ಸಿಂಹ ಅಂತ ಆ ರೀತಿಯಾಗಿ ಸೂಚ್ಯವಾಗಿ ತಿಳಿಸ್ತಾ ಗೌ ಗೌ ಅಂತ ಹೇಳಿದೆ. ಇತಿ ಬ್ರವನ್ ನೃತ್ಯಮಾನೋರಿ ಮಧ್ಯೆ ಆಸ್ಫೋಟಯನ ಶತ್ರುಗಣಾನ್ ಆಜಹೋ ಅಜೋಹೀವಿ ಅಜೋಹವೀತ್ ಶಶಾಕ ಚದ್ರಷ್ಟು ಮಂ ನ ಕಶ್ಚಿತ್ ವೈಕರ್ತನ ದ್ರೋಣಿ ಸುಯೋಧನಾದಿಶೋ. ಈ ರೀತಿಯಾಗಿ ನರ್ತನ ಮಾಡ್ತಾ ಆ ಅಶತ್ರುಗಳ ಮಧ್ಯದಲ್ಲಿ ಆಸ್ಫೋಟಯನ್ ಬಾಹುವನ್ನು ತಟ್ಕೊಂಡಿದ್ದಾರಂತೆ. ಹೀಗೆ ಬನ್ನಿರಿ ಯಾರು ಬೇಕಾದ್ರೂ ಬನ್ನಿರಿ ಬನ್ನಿರಿ ಅಂತ ಆಹ್ವಾನ ಕೊಡ್ತಾ ಇದ್ದಾನೆ. ಯಾರು ಬೇಕಾದ್ರೂ ನನ್ನ ಎದುರಿಸಿ ಬನ್ನಿರಿ ಯುದ್ಧಕ್ಕೆ ಅಂತ ಹೇಳಿದಾನೆ. ಆಗ ಯಾರಿಗೂ ಯುದ್ಧಕ್ಕೆ ಬರೋದು ಎಲ್ಲಿಂದ ಬಂತು, ನೋಡಲಿಕ್ಕೆ ಆಗಿಲ್ಲ ಅವನು, ನೋಡಲಿಕ್ಕೆ ಆಗೋಲ್ಲ. ನಕಶ್ಚರ ಶಶಾಕ ಅದೃಷ್ಟು, ನರಸಿಂಹದೇವರ ಆ ಉಗ್ರ ರೂಪ ಅವರಲ್ಲಿ ಕಾಣ್ತಾ ಇದೆ, ನೋಡಲಿಕ್ಕೆ ಆಗಿಲ್ಲ ಅಂತ ಯಾರಿಗೂ ಕೂಡ. ಯಾರು, ಕರ್ಣ ಅಶ್ವತ್ಥಾಮಾಚಾರ್ಯರು ದುರ್ಯೋಧನಾದಿಗಳು, ಯಾರಿಗೂ ನೋಡಲಿಕ್ಕೆ ಆಗಿಲ್ಲ ಇನ್ನು ಹತ್ತಿರ ಬರೋದು ಎಲ್ಲಿಂದ ಬಂತ್ರೆ. ಕೊನೆಗೆ ಭಯಾಚ ಕರ್ಣಸ್ಯ ಪಪಾತ ಕಾರ್ಮುಕಂ ಗಡಗಡ ಗಡಗಡ ನಡುಗಿದಾಯ್ತಾ ಇದ್ದಾರೆ. ಕರ್ಣ ಗಡಗಡ ಗಡಗಡ ನಡುಗಿ ಅವ್ರ ಕೈಯಿಂದ ಚಾರಿ ಕೆಳಗೆ ಬಿತ್ತಂತೆ ಬಿಲ್ಲು. ನಿವೀಲಯಾಮ ಸದಾಕ್ಷಿಣಿ ಚಾರಿ, ನೋಡ್ಲಿಕ್ಕೆ ಆಗಿದ್ದಕ್ಕೆ ಹೆದರಿ ಕಣ್ಣು ಮುಚ್ಚಿಬಿಟ್ಟಂತೆ, ನೋಡ್ಲಿಕ್ಕೆ ಆಗಿಲ್ಲ. ಎಂಥ ಭಯಂಕರ ಸಂಬೋಧಿತೋ ಮಧುರಾಜನ ಯುದ್ಧ ಚಿತಕ್ಕ ತಂಚಿತ ಸಪಾತು ಬಾರದ. ಆಗ ಏನಪ್ಪ ಹೇಳೋ ಹೇಳೋ, ನಿನ್ನ ಕರ್ತವ್ಯ ಉಂಟಲ್ಲಪ್ಪ, ಇಂಥದ್ದು ಸುಮ್ಮನೆ ಇದು ಮಾಡಬೇಡ, ಬೇಗ ಯುದ್ಧ ಮಾಡು. ಏನಂತ, ತತಕ್ಕರ್ಣ ಮಹಾರಾಜ ಪ್ರವೇಶ ಮಾದ್ವಯಂ ದೃಷ್ಟ ಭೀಮಸ್ಯ ವಿಕ್ರಾಂತಂ ಅಂತ ಕಸ್ಯ ಪ್ರಜಯಸ್ವಿನಃ. ಅವನಿಗೆ ಭಾಳ ಭಯ ಆಯಿತಂತೆ ಭೀಮಸೇನದ ಪರಾಕ್ರಮ ನೋಡಿ. ಮಾವ್ಯಥಾಂ ಕುರು ರೋ ರಾಧೇಯ ನೈತತ್ವಯ ಉಪಪದ್ಧತೆ ಉಪಾಸದ ತಾಮೇತೇಹಿ ಪರಿವಾರ್ಯ ಮಹಾರಥಾ. ಏನಪ್ಪ ನೀನೇ ಈ ಭಯಗೊಂಡು ಕುದ್ಕೊಂಡ್ಬಿಟ್ರೆ ಎಂಥ ಕತೆ, ನೀನು ವ್ಯಥೆ ಪಡಬೇಡ. ಯಾಕೆಂದರೆ ನೈತತ್ವಯ ಸೇನಾನಾಯಕನಾಗಿ ನೀನು ಇಂಥ ಕೆಲಸ ಮಾಡು. ಮಾವ್ಯಥಾ ಕುರು ರಾಧೇಯ ನೈತತ್ವಯ ಉಪಪದ್ಧತೆ ಉಪಾಸದೆ ತಾಮೇತೇಹಿ ಪರಿವಾರ್ಯ ಮಹಾರಥಾ. ಸುಮ್ಮನೆ ನೀನು ವ್ಯಥೆ ಪಡಬೇಡ, ಯಾಕೆಂದರೆ ನೀನು ಈ ರೀತಿಯಾಗಿ ವ್ಯಥೆ ಪಟ್ಟರೆ ಬೇರೆಯವ್ರ ಗತಿಯೇನು, ಮಹಾರಥಿಗರೆಲ್ಲ ನಿನ್ನನ್ನೇ ಅವಲಂಬಿಸ್ಕೊಂಡಿದ್ದಾರೆ. ನೀನೇ ಹೀಗಾದರೆ ಭಾರೋಹಿ ಧೃತರಾಷ್ಟ್ರೇನ ತೈ ಸರ್ವ ಸಮಾಹಿತ, ನೀನು ಧೃತರಾಷ್ಟ್ರ ನಿನ್ನ ಮೇಲೆ ತುಂಬಿದ ಭಾರವನ್ನು ಹೊರಿಸಿದ್ದಾನೆ. ಹೀಗಿರಬೇಕಾದ್ರೆ ನೀ ನಿಜವಾಗಿ ಕೂಡ ತಮುದ್ವಹ ಆ ಭಾರವನ್ನು ಹೊತ್ಕೊಂಡು ಯುದ್ಧ ಮಾಡು, ಯಥಾಶಕ್ತಿ ಯುದ್ಧ ಮಾಡು. ಈ ರೀತಿಯಾಗಿ ಹಿಂದೇಟಾಗೋದು ಸರಿಯಲ್ಲ, ನಂಬಿತಕ್ಕಂಥ ದುರ್ಯೋಧನನಿಗೆ ನೀನು ಈ ರೀತಿಯಾಗಿ ಉಪೇಕ್ಷೆ ಮಾಡೋದು ಸರಿಯಲ್ಲ, ಸರಿಯಾಗಿ ಯುದ್ಧ ಮಾಡು ಅಂತ ಅವನು ಹುರಿದುಂಬಿಸಿದ್ದಾನೆ. ಕಾರಣ ಏನಂದರೆ ಅವನು ಯುದ್ಧಕ್ಕೆ ನಿಲ್ಲಬೇಕು, ಅರ್ಜುನನ ಮೂಲಕ ಅವನು ಸಾಯಿಸಬೇಕು, ಅರ್ಜುನನ ಪ್ರತಿಜ್ಞೆ ಸತ್ಯ ಮಾಡಬೇಕು, ಇದು ಅವನ ಅಭಿಪ್ರಾಯ. ಅದಕ್ಕೋಸ್ಕರ ಹೊಂದಿರ್ತಾನೆ ದೌಡಿರ್ವಿಹಾಯೇನಂ ಅಪಾಜಗಾಮ. ಆವಾಗ ಅಶ್ವತ್ಥಾಮಾಚಾರ್ಯರು ಇವನು ಬಿಟ್ಟು ಹೊರಟೋಗಿಬಿಟ್ರಂತೆ ದೂರದಿಂದ. ತದಾ ಭೀಮಸೇನೋ ಜಗಾದ ಪೀತಸ್ಸೋಮೋ ಯುದ್ಧ ಯಜ್ಞೆ. ನಾನು ಈಗ ಯುದ್ಧ ಯಜ್ಞದಲ್ಲಿ ಸೋಮಪಾನ ಮಾಡಿದ್ದೇನೆ. ಮಯಾದ್ಯ ವದ್ಯ ಪಶುರ್ಮೇ ಹರೆಯೇ ಸುಯೋಧನ. ಇನ್ನು ಮುಂದೆ ಈ ರಣಯಜ್ಞದಲ್ಲಿ ಪಶು ಯಾರು ಅಂದರೆ ಪರಮಾತ್ಮನಿಗೋಸ್ಕರ ನಾನು ಬಲಿಕೊಡಬೇಕಾದ ಪಶು ಯಾರು, ದುರ್ಯೋಧನ. ಇತಿ ಬ್ರವನ್ ವೃತಂ ಉತ್ಸೃಜ್ಯ ಶತ್ರುಂ ದುರ್ಯೋಧನಂಚಾಶು ವಿಷಾಭಿಪದ್ರುವೆ.
ಈ ರೀತಿಯಾಗಿ ಹೇಳಿ ಭೀಮಸೇನ ಏನು ಮಾಡಿದೆ ಅಂತ ಹೇಳಿಬಿಟ್ರೆ ಕೇಳಿ, ಇದ್ದಕ್ಕಿದ್ದಾಗ ದುರ್ಯೋಧನರ್ಥ ಓಡಿ ಬಂದಂತೆ. ಓಡಿ ಬಂದಾಗ ಏನಾಯಿತು, ಅಯಂತಿ ಭೀಕ್ಷೆ ಸಮಗ್ರಪುರ ದುದ್ರಾವೀತ ಸೋಧುರೇ ಹೇಳಿದ್ರಿ, ಓಡಿ ಹೋಗಿಬಿಟ್ಟಂತೆ. ಯಾರು ದುರ್ಯೋಧನ ಪರಾಯಣ ಪಾಡಿದ, ಬಲದ್ದಯುಂಚಾಪಯೋ ವಿಹಾಯ ಭಯಾದ್ ಭೀಮಂ ಕರ್ಣ ಪಾರ್ಥೋ ವಿನಯವ. ಆ ಭಯದಿಂದ ಏನಾಯ್ತಂದ್ರೆ ಭೀಮಸೇನ ದೇವರು ಈ ರೀತಿಯಾಗಿ ಉಗ್ರರೂಪ ತಾಳಿ ಆ ದುಶ್ಯಾಸನ ಕೊಂದ ಸಂದರ್ಭದಲ್ಲಿ ಆ ಎರಡೂ ಪಕ್ಷದ ಸೈನಿಕರು ಓಡಿ ಹೋಗಿಬಿಟ್ಟಿರೋದು. ಇಡೀ ಸೈನಿಕರು ಓಡಿ ಹೋಗಿಬಿಟ್ಟಿದ್ದಾರೆ. ಓಡಿ ಹೋಗದೇ ಇದ್ದವರು ಮೂರು ಮಾತ್ರ. ಆ ಭೀಮಸೇನ ಓಡಿ ಹೋಗುವಾಗಿಲ್ಲ, ಅವರೇನು ಮಾಡಿದ್ದಾನೆ. ಭೀಮ ರಣರಂಗದಲ್ಲಿ ಮೂರು ಜನ ಇದ್ದದ್ದು, ಭೀಮ ಕರ್ಣ ಅಲ್ಲ ಕೃಷ್ಣ ಅರ್ಜುನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಯೋಧನಂ ಶೂನ್ಯ ಮಬೂದ್ ಮುಹೂರ್ತಂ, ಒಂದು ಮುಹೂರ್ತ ತನಕ ಯಾರೂ ಇಲ್ಲ, ರಣರಂಗಲ್ಲ ಖಾಲಿ. ಭೀಮಸೇನ ದೇವರು ಆ ರೀತಿಯಾಗಿ ಮಾಡಿಬಿಟ್ರು. ನರರ್ಥ ಭೀಮ ವ್ಯಾಘ್ರ ಪದೇನ ಹರ್ಷಾತ್. ಆಗ ಭೀಮಸೇನ ದೇವರು ಹುಲಿಯಂತೆ ಕುಣಿದಾಡಿಸು ಮಾಡಿದರು. ವ್ಯಾಘ್ರ ಪದ ಅಂದರೆ ಎರಡು ಕಾಲಲ್ಲ, ಕೈಯನ್ನು ಯಾಕೆ ಹುಲಿ ಹೇಗಿರುತ್ತೆ ಹೇಳಿ, ನಾಲ್ಕು ಕಾಲ ಅಲ್ಲರಿ ಅದಕ್ಕೆ. ತನ್ನ ಕೈಯನ್ನು ಕೂಡ ಭೂಮಿಯಲ್ಲಿ ಊರಿ ಅದನ್ನು ಪಾದರೂಪದಲ್ಲಿ ಇಟ್ಟು ನರ್ತನ ಮಾಡಲಿಕ್ಕೆ ಶುರು ಮಾಡಿಬಿಟ್ರಂತೆ. ಸಂಕಲ್ಪ ಶತ್ರುವನ್ ಗೋವದೇವ ಆದಿ ಮಧ್ಯೆ ಶಾರ್ದೂಲವತ್ತಚ್ಚರಿತಂ ನಿಶಾಮ್ಯ ಜಹಾಸ ಕೃಷ್ಣಶ್ಚ ಧನಂಜಯ ಚಚಂತೈನ ಅಭಿ ಅತಿ ಪ್ರಹಟ್ಟ. ಭೀಮಸೇನ ದೇವರು ಅಲ್ಲಿ ಏನು ಮಾಡಿದರು, ವ್ಯಾಘ್ರ ಪದೇನ ಹರ್ಷಾದ, ಆನಂದದಿಂದ ವ್ಯಾಘ್ರಚರ್ಯನ್ನು ತೋರಿಸ್ತಾ ಇದ್ದಾರೆ. ಹುಲಿಯಂತೆ ನರ್ತನ ಮಾಡ್ತಾ ಇದ್ದಾರೆ. ಹುಲಿಯಂತೆ ನರ್ತನ ಮಾಡಿದ ವ್ಯಾಘ್ರ ಪದ ಅಂದ್ರೆ ಅರ್ಥ ಏನು ಅಂದ್ರೆ, ಏನರ್ಥ, ಕಾಲನ್ನು ಹೇಗೋ ಹಸ್ತವನ್ನು ಕೂಡ ಭೂಮಿಯಲ್ಲಿ ಇಟ್ಬಿಟ್ಟು ನರ್ತನ ಮಾಡ್ತಾ ಇದ್ದಾರೆ. ಹುಲಿಯಂತೆ ನರ್ತನ ಮಾಡಿದ್ರು. ಯಾಕೆ ಆ ರೀತಿ ನರ್ತನ ಮಾಡಿದ್ರು, ಅವರು ಯಾರು ಏನು ಮಾಡಿದ್ರು, ಹುಲಿಯಂತೆ ಯಾಕೆ ಮಾಡಬೇಕು ನರ್ತನ, ಎಮ್ಮೆಯಂತೆ ಮಾಡ್ಬೋದಿತ್ತಲ್ಲ ನರ್ತನವನ್ನು, ಕೋಣದಂತೆ ಮಾಡ್ಬೋದಿತ್ತಲ್ಲ, ಹಾಗೆ ಹುಲಿಯಂತೆ ಯಾಕೆ ಮಾಡಬೇಕು ನರ್ತನ, ಇನ್ಯಾರೋ ಒಬ್ಬ ನಟಪುರುಷನಂತೆ ನರ್ತನ ಮಾಡ್ಬೋದಿತ್ತಲ್ಲ, ಹುಲಿಯಂತೆ ಯಾಕೆ ನರ್ತನ ಮಾಡಿದ್ರು, ಒಂದು ಅರ್ಥ ಇದೆ. ಏನು ದೊಡ್ಡವರು ಮಾಡಿದ್ರು ಅರ್ಥ ಇದೆ, ಆದರೆ ಚಿಕ್ಕವರು ಏನು ಮಾಡಿದ್ರು ನಿರರ್ಥವೇ ಮಾಡ್ತಾಳು, ಏನು ಅರ್ಥ ಇರೋದಿಲ್ಲ. ಅರ್ಥ ಆಯ್ತಾ? ದೊಡ್ಡ ಯಾಕೆ ಅಂದರೆ ಇವರೆಲ್ಲ ಗೋವುಗಳು, ಶತ್ರು ನನಗೇನು ಗೋವುಗಳು, ಗೋವು ಇದ್ದ ಹಾಗೆ ದುರ್ಬಲರು, ಅವರನ್ನು ಬಳಗಿಸುವಂತಹ ಸಿಂಹ ಹುಲಿ ಅಂದರೆ ನಾನು ಅಂತ ತೋರಿಸ್ಲಿಕ್ಕೋಸ್ಕರವೇ ಸಂಕಲ್ಪ ಶತ್ರುನ ಗೋವದೇವ ಆದಿ ಮಧ್ಯೆ ಶಾರ್ದೂಲವತ್ತ ಚರಿತಂ ನಿಶಾಮ್ಯ. ಈ ಶಾರ್ದೂಲದಂತೆ ಇವರೆಲ್ಲ ಗೋವುಗಳು, ನಾನು ಹುಲಿ ಎಂಬ ದೃಷ್ಟಿಯಿಂದ ಅವರು ಈ ರೀತಿಯಾಗಿ ಹುಲಿಯಂತೆ ಕುಣಿದಾಡ್ತಾ ಇದ್ದಾರೆ. ಈ ಡ್ರಾಮಾ ಒಂದು ಒಳ್ಳೆಯದು, ಕೃಷ್ಣ ಜನ್ಮಾಷ್ಟಮಿಗೆಲ್ಲ ಇದು ಇದೆ. ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹುಲಿವೇಷ ಏನು ಮಾಡ್ತಾರೆ, ಹುಲಿವೇಷ ಕುಣಿತಾರೆ. ಮೊತ್ತ ಮೊದಲು ಅದಕ್ಕೆ ಈ ಮಧ್ವಾಚಾರ್ಯ ಭೀಮನಾಗಿರುವಾಗ ಮಾಡಿ ತೋರಿಸಿದವು ಹುಲಿವೇಷ. ಹುಲಿಯ ರೂಪದಲ್ಲಿ ಕುಣಿತಾ ಇದ್ದಾರಂತೆ, ನರ್ತನ ಮಾಡ್ತಾ ಇದ್ದಾರಂತೆ. ಅದನ್ನು ನೋಡಿ ಜಾತ ಕೃಷ್ಣ ಚತುರಂಜಯಚ್ಚ ಏನು ಮಾಡಿದ್ರು, ನಕ್ಕು ಬಿಟ್ರೆ ಅಂತ ಸಂತೋಷ ಆಯಿತು ಅವರಿಗೆ. ಒಳ್ಳೆ ಹುಲಿ ಕುಣಿತಾ ಇದೆ ಅಂತ ಹೇಳ್ಕೊಂಡು ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಅವನು ಪ್ರಶಂಸನೆ ಮಾಡಿದ್ರಂತೆ, ನಕ್ಕು ಬಿಟ್ರಂತೆ, ನಗು ಬಂತಂತೆ ಅವರಿಗೆ. ಸಸಂತುತೈನ ಅತಿ ಪ್ರಹಟ್ಟು ಬಹಳ ಸಂತೋಷರಾಗಿ ಅವನನ್ನು ಪ್ರಶಂಸನೆ ಮಾಡ್ತಾ ಕೂತ್ಕೊಂಡ್ರಂತೆ. ಆಯ್ತಾ? ಇಷ್ಟು ನರಸಿಂಹ. ಯದಾ ಸರಂಗ ಪವಮಾನ ಸೂನನ ಶೂನ್ಯಕೃತ ತತ್ರ ಮುಹೂರ್ತ ಮಾತ್ರ, ಒಂದು ಮುಹೂರ್ತದವರೆಗೆ ಆ ರಣರಂಗಲ್ಲ ಶೂನ್ಯವಾಯಿತು. ಆಗ ಮತ್ತೆ ದುರ್ಯೋಧನ ಅವರೋಜಾಹ ಶರೋಗೈ ಅಭಿವೃಷನ್ ಭೀಮಂ ಉದಾರ ಸತ್ವಂ. ಆವಾಗ ದುರ್ಯೋಧನ ತಮ್ಮಂದಿರೆಲ್ಲ ಮತ್ತೆ ಭೀಮನ ಮೇಲೆ ಮಳೆಯ ಬಾಣದ ಮಳೆಯನ್ನು ಸುರಿಸಿಬಿಟ್ಟಿದ್ದಾರೆ. ಮಹಾಪರಾಕ್ರಮಿ ಭೀಮಸೇನ ತಾನು ಮಾರುತಿರಿ ಬಾಣ ಗೊರೆ ನಿಗೃತ ತೀರಿಟಾನ. ಭೀಮಸೇನ ಏನು ಮಾಡಿದ, ಒಟ್ಟಿಗೆ ಬಂದು ದಾ ದಿವಸ ಎಷ್ಟು ಮಂದಿ ಗೊತ್ತುಂಟ, 20 ಮಂದಿ ಬಂದಿದ್ದಾರೆ. ಅವರನ್ನೆಲ್ಲ ಬಾಣದಿಂದ ತಲೆ ಕತ್ತರಿಸಿ ಹಾಕಿ ಯಮ ಪಟ್ಟಣಕ್ಕೆ ಕಳಿಸಿಬಿಟ್ಟಿದ್ದಾನೆ. ಆಯ್ತಾ? ಹತ ಹತದನ್ನೇ ಸಮರಾತ್ಮರದ್ದು, ಬೇರೆ ಬೇರೆ ಉಳ್ಕೊಂಡವರೆಲ್ಲ ಓಡಿ ಹೋಗಿಬಿಟ್ರಂತೆ. ಈ ರೀತಿಯಾಗಿ ಭೀಮಸೇನ ಕರ್ಮಾಣಿ ಅನನ್ಯೋಪೈಕಾನಿ ಭೀಮೆ ಕುರುವತ್ತೇವಂ ಭೀತ ಭೀತೇರಿ ಸಂಗೆ ನಿಮೀಲಿತಾಚೇಜ ಭಯೇನ ಕರ್ಣೆ ಕರ್ಣಾತ್ಮಜೋ ನಕುಲಂ ಪ್ರತ್ಯಧಾವತ್. ಈ ರೀತಿಯಾಗಿ ಭೀಮಸೇನ ದೇವರು ಯಾರೂ ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಇಂತಹ ದುಷ್ಟ ನಿಗ್ರಹ ದುಶಾಸನ ನಿಗ್ರಹಾದಿಗಳನ್ನು ಮಾಡಿದ ಸಂದರ್ಭದಲ್ಲಿ, ಶತ್ರುಗಳ ಬಹಳ ಭಯವನ್ನು ಹೊಂದಿದ ಸಂದರ್ಭದಲ್ಲಿ, ಯಾರು ಮತ್ತೆ ಈ ಕರ್ಣ ಇದ್ದಾರಲ್ಲ ಅವರೂ ಕೂಡ ಏನು ಮಾಡಿದ, ನಿಮೀಲಿತಾಕ್ಷೆ ಭಯದಿಂದ ಅವನು ಕಣ್ಮುಚ್ಚಿದ ಅಲ್ವಾ ಆ ಹಂತದಲ್ಲಿ. ಯಾಕಂದ್ರೆ ಈಗ ಇವನನ್ನೇ ಯಾರನ್ನು ಸಾರಥ್ಯ ಮಾಡಿದ್ದು, ಅವನನ್ನೇ ಕರ್ಣನನ್ನೇ ಸಾರಥಿಯಾಗಿ ಮಾಡಿಬಿಟ್ಟಿದಾರಲ್ಲ. ಕರ್ಣನೇ ಸೇನಾ ನಾಯಕ ಈಗ, ಮತ್ತು ಬೇರೆ ಯಾರೂ ಅಲ್ಲ, ಕರ್ಣನೇ ಸೇನಾ ನಾಯಕನಾಗಿದ್ದ. ಅದರಿಂದಾಗಿ ಹೌದು, ದ್ರೋಣಾಚಾರ್ಯ ಆದಂತ ಕರ್ಣನೇ ಸೇನಾ ನಾಯಕ. ಅದರಿಂದಾಗಿ ಅವನೇ ಭಯದಿಂದ ಕಣ್ಣು ಮುಚ್ಕೊಂಡು ಬಿಟ್ಟಿದ್ದಾನೆ. ಪರಿಸ್ಥಿತಿ ಯಾವ ಸ್ಥಿತಿಗೆ ಬಂತು ನೋಡಿ, ಆವಾಗ ಇಷ್ಟು ಈ ಹಂತಕ್ಕೆ ಬಂತು. ಆಗ ಕರ್ಣನ ಮಗನಾಗಿರ್ತಕ್ಕಂಥ ಅವನು ನಕುಲನನ್ನು, ಅವನು ವೃಷಸೇನ ಅಂತ ಕರ್ಣನ ಮಗ, ಅವನು ನಕುಲನ್ನು ಎದುರಿಸಿದ್ದಾನೆ.
ಆಗ ಮಾದ್ರಿ ಸತೋ ವೃಷತೇನಂ ಚರೋಗಿ ಅವಾರಯತ್ತಂ ವಿರತಂ ಚಕಾರ ಕರ್ಣಾತ್ಮಜ ಸೋಪಿ ಅಸಿಚರ್ಮ ಪಾಣಿ ತಸ್ಯಾನುಗಾಂತಿ ಸಹಸ್ರಂ ಜಗಾನ. ಆವಾಗ ಎದುರಿಸಿದಾಗ ಅವನು ನಕುಲ ಎದುರಿಸ್ತಾ ಇದ್ದಾನೆ, ವೃಷಸೇನಂ ಚರೋಗಿ ಅವಾರಯತ್ತಂ ವಿರತಂ ಚಕಾರ ಕರ್ಣಾತ್ಮಜ. ಆಗ ಏನು ಮಾಡಿದ ಅಂದರೆ, ಅವನೇನು ಮಾಡಿದ, ವೃಷಸೇನನ ಬಾಣದಿಂದ ಮಳೆಯನ್ನು ಸುರಿಸಿದಾಗ ಅವನೇನು ಮಾಡಿದ ಅಂದರೆ, ನಕುಲನನ್ನು ಕರ್ಣನ ಮಗನಾಗಿರ್ತಕ್ಕಂಥ ವೃಷಸೇನ ರಥ ಪುಡಿ ಪುಡಿ ಮಾಡಿದ. ಸೋಪಿ ಅಸಿಧರ್ಮ ಪಾಣಿ ತಸ್ಯ ಅನುಗಾನ್ ತ್ರಿಸಂ ಸಹಸ್ರಕಾರ. ಆಗ ಸಹದೇವ ಅಲ್ಲ ನಕುಲ ಏನು ಮಾಡಿದ ಅಂದರೆ, ಅವನ ಎಷ್ಟು ಮಂದಿಯನ್ನು ಹೇಳ್ತಾ ಇದ್ದಾರೆ, ವಸ್ತು ರಥ ಪುಡಿ ಪುಡಿಯಾಗಿದೆ, ಆದರೂ ಕೂಡ ನಕುಲ ಅವನ ಎಷ್ಟು ಮಂದಿ ಅಂದರೆ ತ್ರಿಸಹಸ್ರ ಅನುಗಾನ್ 3,000 ಮಂದಿ ಅನುಚರರನ್ನು ನಾಶ ಮಾಡಿದ್ದಾನೆ. ಯಾರು? ನಕುಲ ಅಂತ ಹೇಳ್ತಾ ಇದ್ದಾರೆ. ಕರ್ಣಾತ್ಮಜ ತಸ್ಯ ಸಂಚಿದ್ಯ ಚರ್ಮ. ಆಗ ಕರ್ಣನ ಮಗನಾಗಿರ್ತಕ್ಕಂಥ ಬೃಹಸೇನ ಅವನ ಚರ್ಮ ಅಂದರೆ ಗುರಾಣಿಯನ್ನು ನಾಶ ಮಾಡಿದ. ಅಷ್ಟೇ ಅಲ್ಲ, ಭೀಮಾರ್ಜುನಾದೀನ್ ಅಪಿ ಬಾಣಸಂಗೈ ಅಭಿಪೃಷ್ಟತು, ಭೀಮಾರ್ಜುನಾದಿಗಳ ಮೇಲೂ ಕೂಡ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ. ಆಗ ಅರ್ಜುನ ಏನು ಮಾಡಿದಂದರೆ, ಅವನ ಒಂದು ಬಾಣದಿಂದ ಅವನ ತಲೆ ಅಲ್ಲ ಅವನ ಅದೇ ತಲೆ ಬಾಹು ತಲೆ ಒಂದೇ ಸತ್ತಿಗೆ ಕತ್ತರಿಸಿ ಹಾಕಿಬಿಟ್ಟನು. ಯಾರದು? ವೃಷಸೇನದು. ಏಕೇನ ಬಾಣೇನ ಸುತೇ ಹತೇಸ್ವೆ, ತನ್ನ ಮಗ ವೃಷಸೇನನ ಒಂದೇ ಬಾಣದ ಕತ್ತರಿಸಿ ಹಾಕಿದ, 3 ಅಂಗವನ್ನು ಕತ್ತರಿಸಿ ಹಾಕಿದ್ದಾರೆ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅರ್ಜುನ ಹತ್ರ ಯುದ್ಧಕ್ಕೆ ಬಂದಿದ್ದಾನೆ ಕರ್ಣ. ಆಗ ಅವರಿಗೆ ದೊಡ್ಡ ಯುದ್ಧ ನಡೆದಿದೆ. ಒಂದು ದ್ವೈರಥ, ಇಬ್ಬರಿಬ್ಬರು ರಥದಲ್ಲಿ ಕೂತ್ಕೊಂಡು ಅವರಿಗೆ ಯುದ್ಧ, ಅದ್ಭುತವಾದ ಯುದ್ಧ ನಡೆದಿದೆ. ಸರ್ವಾಸ್ತ್ರ ವಿದ್ವರೆಯೋ ಅಸ್ತ್ರತಜ್ಞರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಇವರಿಬ್ಬರಿಗೆ ಭಯಂಕರವಾದ ಯುದ್ಧ ನಡೆದಿದೆ. ಅಲ್ಲಿ ಏನಾಯಿತು ಅಂದರೆ, ಈ ಸುರಾಸುರ ಒಬ್ಬೊಬ್ಬರು ಒಂದೊಂದು ಪಕ್ಷವನ್ನು ವಹಿಸಿದ್ದಾರೆ. ಅಂದರೆ ಅರ್ಜುನನ ಪಕ್ಷವನ್ನು ಯಾರು ವಹಿಸಿದ್ರು? ದೇವತೆಗಳಲ್ಲ, ಅಸುರರೆಲ್ಲ ಕರ್ಣನ ಪಕ್ಷವನ್ನು ವಹಿಸಿದ್ದಾರೆ. ಪಕ್ಷಗ್ರಹ ತತ್ರ ಸುರಾಸುರಾಹ ತಯೋರನ್ನೇಚ ಜೀವಾ ಗಗನಂ ಸಮಾಸ್ಥಿತಾಹ. ಬೇರೆಯವರು ಕೂಡ ಆ ಸುರಾನಿಗಳು ಅಸುರಾನಿಗಳು, ಕರ್ಣನ ಪಕ್ಷವನ್ನು ಅಸುರರು ಅಸುರಾನುಯಾಯಿಗಳು, ಕೃಷ್ಣ ಅರ್ಜುನನ ಪಕ್ಷವನ್ನು ಅಸುರರು ಸುರಾನುಯಾಯಿಗಳು ಪಕ್ಷ ವಹಿಸಿದ್ದಾರೆ. ಅಂದರೆ ಏನು, ಕರ್ಣನಿಗೆ ಜಯ ಆಗಬೇಕಂತ ಅಸುರರು, ಅರ್ಜುನಿಗೆ ಜಯ ಆಗಬೇಕಂತ ಸುರಾನುಯಾಯಿಗಳು ಬಯಸಿದ್ದಾರೆ. ಆಗ ಜೀವ ಗಗನಂ ಸಮಾಸ್ಥಿತ, ಎಲ್ಲರೂ ಕೂಡ ಆಕಾಶದಲ್ಲಿ ನಿಂತು ನೋಡಿ ಶುರು ಮಾಡಿದ್ದಾರಂತೆ. ಅಲ್ಲಿ ದೊಡ್ಡ ವಿವಾದ ನಡೀತಂತೆ. ತಯೋಕೃತೆ ತದಾ ಗಿರೀಶೋ ಅಬ್ಜದ ಅಬ್ಜೈವ ನಿಮ್. ಅಂದರೆ ದೊಡ್ಡ ವಿವಾದ ಅಂದರೆ ಏನು, ಗೆಲ್ಲಬೇಕು ಅಂತ. ಯಾರು ಗೆಲ್ಲಬೇಕು? ಕರ್ಣ ಗೆಲ್ಲಬೇಕು ಅಂತ. ಕರ್ಣನೇ ಗೆಲ್ತಾನೆ, ಕರ್ಣನೇ ಗೆಲ್ಲಬೇಕು ಅಂತ ಅಸುರರು. ಅರ್ಜುನನೇ ಗೆಲ್ಲಬೇಕು, ಅರ್ಜುನೇ ಗೆಲ್ತಾನಂತ ಯಾರು? ಸುರರು. ಹೀಗೆ ದೊಡ್ಡ ವಿವಾದ ನಡೀತು. ಆವಾಗ ರುದ್ರದೇವರು ಬಂದು ಇದು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೇಳ್ತಾರಂತೆ, ಯಾರು ಮೇಲಾಗಬೇಕು, ಯಾರು ಮೇಲಾಗಂತ ಜಗಳ ಆಗಿಬಿಟ್ಟಿದೆ. ಕರ್ಣನ ಮೇಲಾಗಬೇಕಂತ ಏನು ಹೇಳೋರು ಕರ್ಣನ ಪರ ಅಸುರರು, ಅರ್ಜುನನ ಮೇಲಾಗಬೇಕು ಅವನೇ ಗೆಲ್ಲಬೇಕು ಅಂತ ಇವರು, ಈ ಜಗಳ ಆಗಿಬಿಡ್ತಾ ಇದೆ. ಈ ವಿವಾದ ನೋಡಿ ಯಾರೂ ಗೆಲ್ಲೋದು ಬೇಡ, ಯಾರೂ ಸೋಲೋದು ಬೇಡ. ಸೋತ್ರ ಗೆಲ್ಲದ್ರೆ ಮತ್ತೆ ಇವರಿಬ್ಬರು ಕತ್ತಿ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಇಡೀ ಸುರಾಸುರರು. ಅದಕ್ಕೆ ಸುರಾಸುರಾಣಾಂ ಭೀಮ ದುರ್ಯೋಧನೌದ್ದೌ ಸಮಾಶ್ರಯೌ ತತ್ಪ್ರಿಯೌ ಕರ್ಣಪಾರ್ಥೌ. ದೇವತೆಗಳಿಗೆ ದೇವಾತ ಸ್ವಭಾವದವರಿಗೆಲ್ಲ ಭೀಮನಾಯಕ, ಭೀಮನನ್ನೇ ಅವರಿಗೆ ಆಶ್ರಯ. ಅಸುರರಿಗೆ ಅಸುರ ಅನುಯಾಯಿಗಳಿಗೆ ದುರ್ಯೋಧನ ಆಶ್ರಯ. ಹಾಗಾಗಿ ತತ್ಪ್ರಿಯೋ ಅವರಿಬ್ಬರಿಗೆ ಸುರಾಸುರಿಗೆ ಆಶ್ರಯರಾಗಿರ್ತಕ್ಕಂತಹ ಅವರಿಗೆ ಭೀಮ ಅರ್ಜುನಿಗೆ ಯಥಾಕ್ರಮವಾಗಿ ಅರ್ಜುನ ಮತ್ತು ಕರ್ಣ, ದುರ್ಯೋಧನ ಮತ್ತು ಇವರಿಗೆ ಭೀಮ ದುರ್ಯೋಧನರು, ಭೀಮಾಸುರರಿಗೆ ಸುರ್ಯಾನಿಗಳಿಗೆ ನಾಯಕ ಆಶ್ರಯ, ದುರ್ಯೋಧನ ಅಸುರ ಅಸುರ್ಯಾನಿಗಳ ನಾಯಕ. ಇಲ್ಲಿ ಏನೋ ಅಸುರ ನಾಯಕನಾಗಿರ್ತಕ್ಕಂಥ ದುರ್ಯೋಧನಿಗೆ ಪ್ರಿಯನಾದವನು ಕರ್ಣ, ಸುರನಾಯಕನಾಗಿರ್ತಕ್ಕಂಥ ಭೀಮಸೇನ ನಾಯಕನಾದವನು ಅರ್ಜುನ. ಅದು ಪ್ರಾಣದಷ್ಟು ಪ್ರಿಯರಾಗಿದ್ದಾರೆ. ತೇನ ತತ್ಕೃತೆ ತೇ ಸುರಾಸುರ ಕರ್ತು ಮೆಚ್ಚಂತೆ ಯುದ್ಧಂ. ಹಾಗಾಗಿ ಆ ನಿಜವಾಗಿ ಕರ್ಣ ಪಾರ್ಥ ಅನ್ನು ಗುರಿಯಾಗಿಟ್ಕೊಂಡ್ಬಿಟ್ಟು ಈ ಸುರಾಸುರರು ಯುದ್ಧ ಮಾಡಲಿಕ್ಕೆ, ಪರಸ್ಪರವಾಗಿ ಯುದ್ಧ ಮಾಡಲಿಕ್ಕೆ ಇಚ್ಛೆಪಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತಾ ಇದೆ, ಅವರ ನೆಪದಿಂದ, ಕರ್ಣ ಅರ್ಜುನರ ನೆಪದಿಂದ, ಭೀಮ ಅರ್ಜುನರ ನೆಪದಿಂದ, ಅವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥವರ ನೆಪದಿಂದ, ಅಥವಾ ಕರ್ಣಾರ್ಜುನ ನೆಪದಿಂದ, ಇಡೀ ದೇವತೆಗಳ ಸುರರು ಬೇರೆ ಬೇರೆಯಾಗಿ ಯುದ್ಧ ಮಾಡ್ಬೋದು. ಜಗತ್ತು ಸುರಾಸುರ ಯುದ್ಧದಲ್ಲಿ ಜಗತ್ತು ಸರ್ವವಿನಾಶ ಆಗ್ಬೋದು. ಹಾಗಾಗಿ ಒಬ್ಬರು ಮೇಲೆ ಒಬ್ಬರು ಕೆಳಗಾಗುವುದೇ ಬೇಡ, ಸಮವೇ ವಸ್ತು ಯುದ್ಧಂ, ಸಮಾನವಾಗಿ ಯುದ್ಧ ನಡೀಲಿ ಅಂತ ರುದ್ರದೇವರು ಬ್ರಹ್ಮದೇವರ ಕುರಿತು ಹೇಳಿದ್ರಂತೆ. ಅರ್ಥ ಆಯ್ತಾ? ಯಾರ ಕೈಯೂ ಮೇಲಾಗೋದು ಬೇಡ. ಇಲ್ಲಿ ಅದೇನುಂಟು, ತತ ಪ್ರಜಾಪತಿಂ ತತ್ರ ಸಹಸ್ರಾಕ್ಷೋ ಅಭ್ಯಚೋದಯತೆ ವಿಜಯೋ ಧ್ರುವ ಏವಾಸ್ತು ಪಾಂಡವಸ್ಯ ಮಹಾತ್ಮನಃ ಅಂತ.
ಅಲ್ಲಿ ಪ್ರಜಾಪತಿ ಅಂತುಂಟಲ್ಲಿ. ಇಲ್ಲಿ ಏನಾಯ್ತಂದ್ರೆ ಸಮಮೇವ ಅಸ್ತು ಅಂತ ಹೇಳಿದ್ರೆ ಸ್ವಲ್ಪ ಪಕ್ಷ ಅಹೋಬತ ಮಹದ್ಯುದ್ಧಂ ಕರ್ಣ ಅರ್ಜುನ ಸಮಾಗಮೆ ಭವಿಷ್ಯತಿ ಮಹಾಘೋರಂ ವೃತ್ರ ವಾಸಯುರಿವ ಪ್ರಜಾಪತಿ ತಥೋಕ್ತೇವಂ ಸ್ವಯಂಭಂ ಅಚೋದಯಿತ. ಪ್ರಜಾಪತಿ ಅಂದ್ರಲ್ಲಿ ಚತುರ್ಮುಖ ಬ್ರಹ್ಮ ಸ್ವಯಂಭುವನ್ನು ಹೇಳಿದ ಅಂತುಂಟಲ್ಲಿ. ಆಯ್ತಾ, ಪ್ರಜಾಪತಿ ರಥೋಕ್ತೋ ಏವಂ ಸ್ವಯಂಭುಂ ಸ್ವಯಂಭುವಂ ಅಚೋದಯಿತ ಅಂತ. ಪ್ರಜಾಪತಿ ಅಂದ್ರೂ ಚತುರ್ಮುಖರೇ ಅಂತ ಅರ್ಥ. ಸ್ವಯಂ ಬಂದು ಚತುರ್ಮುಖರೇ, ಚತುರ್ಮುಖ ಚತುರ್ಮುನಿಗೆ ಹೇಳಿದಂತ ಅರ್ಥ ಏನು ಅಂತ ಭಾವನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಮಧ್ಯರು ಪ್ರಜಾಪತಿ ಎಂಬ ಶಬ್ದಕ್ಕೆ ಲಿಂಗಾತ್ಮ ಲಿಂಗಾಭಿಮಾನಿಯಾದ ಲಿಂಗರೂಪಿಯಾದ ರುದ್ರದೇವರಿಗೆ ಪ್ರಜಾಪತಿ ಅಂತ ಹೆಸರಿದೆ. ಪ್ರಜಾಪತಿ ಅಂದರೆ ಅಲ್ಲಿ ಭಾರತದಲ್ಲಿ ಬಂದದಕ್ಕೆ ಪ್ರಜಾಪತಿ ಎಂಬುದಕ್ಕೆ ಏನರ್ಥ ಏನು, ಲಿಂಗರೂಪಿಯಾದಂತಹ ಯಾರು ರುದ್ರದೇವರು ಅವರನ್ನು ಪ್ರಜಾಪತಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಏನೋ ಶಿಷ್ಣ ದೇವತಾ ಘನ್ ಶಿಷ್ಣ ದೇವತಾ ಪ್ರಜಾಪತಿ ಅಂದವರು ಜನನೇಂದ್ರಿಕ ಅಭಿಮಾನಿಗಳು ಅವರು ಮುಖ್ಯ, ಅವರನ್ನು ಪ್ರಜಾಪತಿಗಳನ್ನು ಕರೀತಾರೆ ಅಂತ ರುದ್ರದೇವರನ್ನು ಕುರಿತು ಹೇಳಿದ ಅಂತ ಅರ್ಥ ಮಾಡಬೇಕು ಅಂತ. ಅದಕ್ಕೆ ಗಿರೀಶ ಅಂತ, ಯಾಕೆಂದರೆ ಸಮಾಜ ಅದಕ್ಕೋಸ್ಕರ ಯಾರು ಮೈ ಒಂದು ಕೈ ಮೇಲಾದರೆ ಒಬ್ಬರು ಕೈ, ಒಬ್ಬರು ಹೋದರೆ ಒಬ್ಬರು ಗೆದ್ದರೆ ರೊಚ್ಚಿರುತ್ತೆ. ರೊಚ್ಚಿದ್ದಾಗ ಏನು ಮಾಡ್ತಾರೆ ಅವರು, ಪರಸುರು ಅಸುರು ಏನು ಮಾಡಿಬಿಡ್ತಾರೆ, ಅವಾಗ ಯುದ್ಧ ಮಾಡಿ ಜಗತ್ತು ನಾಶ ಆಗುತ್ತೆ. ಅದಕ್ಕೆ ಯಾರು ಗೆಲ್ಲುವುದು ಬೇಡ, ಯಾರು ಸೋಲುವುದು ಬೇಡ, ಸಮಾನವಾಗಿ ಯುದ್ಧ ಆಗಲಿ ಅಂತ ರುದ್ರದೇವರು ಆ ಬ್ರಹ್ಮದೇವರನ್ನು ಕುರಿತು ಹೇಳಿದ್ರಂತೆ. ಅರ್ಥ ಆಯ್ತಾ? ಅತ ಕಾಮ ಸಮಸ್ತ ವಿಜಯ ಕಾಮಂ ಅನೆಯೋ ನರಸಿಂಹಯೋ ಕರ್ಣ ಜನ ಕರ್ಣ ಜನ ವಿವಾದೇನ ಮಾನೇಶೇತ ಅಖಿಲಂ ಜಗತ್ತು ಸ್ವಯಂಭೂ ಬ್ರೂಹಿತದ್ವಾಕ್ಯಂ ಸಮಸ್ತ ವಿಜಯೋನಯೋ. ಹಾಗಾಗಿ ನೀವು ಹೇಳ್ರಿ, ಇಬ್ಬರಿಗೂ ಕೂಡ ಸಮಾನವಾದ ಜಯ ಆಗಲಿ, ಇಬ್ಬರು ಸಮಾನ ಇರಲಿ, ಯಾರು ಗೆಲ್ಲೋದು ಬೇಡ, ಯಾರು ಸೋಲೋದು ಬೇಡ. ತದ ಪ್ರಜಾಪತಿ ತತ್ರ ಸಹಸ್ರ ಆಕ್ಷೋ ಅಭ್ಯಜೋದಯತ. ಆಗ ವಿಜಯೋ ಧ್ರುವೇವಾಸ್ತು ಪಾಂಡವಸ್ಯ ಮಹಾತ್ಮನಃ ಅಂತ. ಆಗ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಇಂದ್ರದೇವರು ಹೇಳ್ತಾರಂತೆ, ನೋಡು ಪಾಂಡವನಿಗೇ ಜಯ ಆಗಲಿ, ಅರ್ಜುನನಿಗೇ ಜಯ ಆಗಬೇಕು ಅಂತ ಇಂದ್ರದೇವರು ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಸಮಾನ ಅಲ್ಲ ಇತಿರೀತೆಯ ವಾಸವ ಪತ್ನಿ ಜಗಾದ ಕೃಷ್ಣ ಎತ್ತ ಜಯಶ್ಚ ತತ್ರ. ಯಾಕೆಂದರೆ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲೇ ಜಯ. ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥೋ ಧನುರ್ಧ ತತ್ತೆ ಶ್ರೀ ವಿಜಯೋಭೂತಿ ಧ್ರುವಾನೀತಿ ನಮ್ಮ. ಎಲ್ಲಿ ಕೃಷ್ಣ ಇರ್ತಾನೋ ಎತ್ತ ಜಯ, ಎತ್ತ ಕೃಷ್ಣ ತತ್ರ ಜಯ, ಎತ್ತ ಕೃಷ್ಣ ತತ್ರ ಜಯ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಇರ್ತಾನೆ. ಕೃಷ್ಣ ಇರೋದೆಲ್ಲಿ? ಅರ್ಜುನಲ್ಲಿ. ಅಲ್ಲಿ ಜಯ ಐತೆ, ಜಯಾಭಿಮಾನಿಯಾದ ಮುಖ್ಯ ಪ್ರಾಣ ಮೇಲೆ ಕೂತ್ಕೊಂಡಿದ್ದಾನೆ. ಎತ್ತ ಕೃಷ್ಣ ತತ್ರ ಜಯ, ಕೃಷ್ಣ ಎಲ್ಲಿದ್ದಾನೆ? ಅರ್ಜುನ ರಥಲ್ಲಿದ್ದಾನೆ, ಅವನಿಗೆ ಪಕ್ಷ ಅವನ ಪಕ್ಷ ವಹಿಸ್ಕೊಂಡಿದ್ದಾನೆ, ಅಲ್ಲೇ ಏರಿದೆ, ಜಯ ಇದೆ. ವಿಶೇಷತೋ ಜಯದಂತೆ ಅಜಯತಾ ಅಜಯತಾ ಸ್ಯಾತ್ ಜಯರೂಪಯತೋಸು. ಜಯರೂಪಿಯಾದ ಜಯಕ್ಕೆ ಅಭಿಮಾನಿಯಾದ ಮುಖ್ಯ ಪ್ರಾಣ ಅವತಾರ ಪುತ್ರನಾದ ಆಂಜನೇಯ ಅಲ್ಲೇ ಇದ್ದೀರ, ಆದ್ರಿಂದಾಗಿ ಜಯ ತತ್ರ ಇವ. ಜಯಲ್ಲಿ ಕೃಷ್ಣ ಇದ್ದಲ್ಲಿ ಜಯ. ಅರ್ಥ ಆಯ್ತಾ? ಕೃಷ್ಣ ಎಲ್ಲಿದ್ದಾನೆ? ಅರ್ಜುನ ಪಕ್ಷದಲ್ಲಿದ್ದಾನೆ. ಹಾಗಾಗಿ ಅಲ್ಲೇ ಕಾಮೋನ ಕೃಷ್ಣಸ್ಯ ಮೃಷಾಭಿವೇದ್ಯ ಅಂದರೆ ಕೃಷ್ಣನ ಇಚ್ಛೆ ಎಂದೂ ವ್ಯರ್ಥವಾಗೋಲ್ಲ. ಕಾಮೋಸ್ಯ ಪಾರ್ಥಸ್ಯ ಜಯಂ ಪ್ರದಾತು. ಕೃಷ್ಣನಿಗೆ ಅರ್ಜುನನಿಗೆ ಜಯ ಕೊಡಬೇಕೆಂಬ ಇಚ್ಛೆ ಇದೆ, ಅದು ಹೇಗೆ ವಿಫಲ ಆಗದು? ಇತ್ಯೂಚೆ ಮಾನ ವಾಸವ ಫಲ್ಗುಣಸ್ಯ ಜಯವಸ್ತು ಕೃಷ್ಣ ಕರ್ಣಸ್ಯ ವಧಸ್ತವೇತಿ. ಹಾಗಾಗಿ ಏನಂತ ಹೇಳಿದ, ಆದ್ದರಿಂದಾಗಿ ಜಯ ಯಾರಿಗೆ ಆಗಬೇಕು? ಅರ್ಜುನಿಗೆ ಜಯ ಆಗಬೇಕು, ಕರ್ಣನ ವಧೆ ಆಗಬೇಕು, ಇದು ಕೃಷ್ಣನ ಸಂಕಲ್ಪ. ಈ ರೀತಿಯಾಗಿ ಹೇಳಿ ಅನಮತ್ ಬ್ರಹ್ಮದೇವರು ನಮಸ್ಕಾರ ಮಾಡಿದನು. ಕಂಜಭವಸ್ತಥಾ ಇತಿ ಅಹ ತಥಾ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದರು. ಕೃಷ್ಣನ ಸಂಕಲ್ಪ ಏನಿದೆಯೋ